ಅಧಿವೇಶನ ಕರೆದಿದ್ದೀರಿ ಯಾಕೆ ಕರೆದಿದ್ದೀರಿ ಏನೂ ಹೇಳಿಲ್ಲ ನಾವೆಲ್ಲರೂ ಬರ್ತೀವಿ ಆದರೆ ಈ ಒಂಬತ್ತು ವಿಷಯಗಳ ಚರ್ಚೆ ಆದರೆ ಒಳ್ಳೆಯದು ನಮ್ಮ ಬಯಕೆ ಅದು ಈ ಒಂಬತ್ತು ವಿಷಯಗಳನ್ನು ಚರ್ಚೆ ಮಾಡಿ ಅಧಿವೇಶನದಲ್ಲಿ ಅಂತ ಸೋನಿಯಾ ಗಾಂಧಿ ಅವರು ಒಂದು ಪತ್ರ ಬರೆದಿದ್ದಾರೆ ಏನೇನು ಆ ಚರ್ಚೆ ಆಗಬೇಕು ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿರುದ್ಯೋಗ ಸಮಸ್ಯೆ ನಂಬರ್ ಒನ್ ಆ ವಿಷಯ ಚರ್ಚೆ ಆಗಬೇಕು ಎಂ ಎಸ್ ಪಿ ಮಿನಿಮಮ್ ಸೆಲ್ಲಿಂಗ್ ಪ್ರೈಸು ಕನಿಷ್ಠ ಬೆಂಬಲ ಬೆಲೆ ಮತ್ತು ರೈತರ ಇತರೆ ಬೇಡಿಕೆಗಳಿಗೆ ಸರ್ಕಾರದ ಬದ್ಧತೆ ಏನಿದೆ ಆ ವಿಷಯ ಚರ್ಚೆಯಾಗಲಿ ಅದಾನಿ ಸಮೂಹದ ವ್ಯವಹಾರಗಳ ಬಗ್ಗೆ ತನಿಖೆಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ನೇಮಿಸಬೇಕು ಅನ್ನುವ ಬೇಡಿಕೆ ನಮ್ಮದು ಜಂಟಿ ಸದನ ಸಮಿತಿ ರಚನೆಯಾಗಲಿ ಅಂತ ಆ ವಿಷಯ ಚರ್ಚೆ ಆಗಬೇಕು ಮಣಿಪುರದ ಸಮಸ್ಯೆ ಸಾಮಾಜಿಕ ಸಾಮರಸ್ಯ ಕದಡಿ ಹೋಗಿದೆ ಅದು ಚರ್ಚೆಯಾಗಲಿ ಹರಿಯಾಣ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೋಮು ಉದ್ವಿಗ್ನತೆ ಹೆಚ್ಚಾಗಿದೆ ಕೋಮು ಗಲಭೆಗಳು ನಡೀತಾ ಇವೆ ಅದು ಚರ್ಚೆಯಾಗಬೇಕು ಚೀನಾ ಭಾರತದ ಭೂಪ್ರದೇಶವನ್ನು ಆಕ್ರಮಣ ಮಾಡಿಕೊಂಡಿದೆ ಅದರ ಸವಾಲುಗಳೇನೇನು ಆ ವಿಷಯ ಚರ್ಚೆಯಾಗಲಿ ದೇಶದಲ್ಲಿ ತುರ್ತಾಗಿ ಜಾತಿಗಣತಿಯಾಗಬೇಕಾಗಿದೆ ಆ ವಿಷಯ ಚರ್ಚೆಯಾಗಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು ಸರಿಯಾಗಿ ಉಳಿದಿಲ್ಲ ಆ ವಿಷಯ ಚರ್ಚೆಯಾಗಲಿ ದೇಶದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನೇನು ಪರಿಣಾಮ ಆಗಿದೆ ಅನ್ನೋದು ಈ ವಿಶೇಷ ಅಧಿವೇಶನದಲ್ಲಿ ಚರ್ಚೆಯಾಗಲಿ ಅಂತ ಅದು ಅಸಮಾಧಾನ ಇದ್ದದ್ದು ಈ ಅಧಿವೇಶನ ಯಾಕೆ ಕರೆದಿದ್ದೀರಿ ಅನ್ನೋದೇ ನಮಗೆ ಗೊತ್ತಿಲ್ಲ ಯಾವುದೇ ಪಕ್ಷಕ್ಕೂ ಅದರ ಕಾರ್ಯಸೂಚಿಯ ಕಲ್ಪನೆ ಇಲ್ಲ ಅಜೆಂಡಾ ಏನು ಅನ್ನೋ ಕಲ್ಪನೆ ನಮಗಿಲ್ಲ ಯಾವುದೇ ಸಮಾಲೋಚನೆ ಮಾಡಿಲ್ಲ ಅನ್ನೋದವ್ರದ್ದು ಅಬ್ಜೆಕ್ಷನ್ನು ಅದಕ್ಕೆ ಸಂಸದೀಯ ವ್ಯವಹಾರಗಳ ಖಾತೆಯ ಸಚಿವ ಪ್ರಹ್ಲಾದ್ ಅವರು ಒಂದು ಉತ್ತರ ಬರೆದಿದ್ದಾರೆ ಹಿಂದೀಲಿದೆ ಆ ಪತ್ರ ಅದರ ಕನ್ನಡ ಟ್ರಾನ್ಸ್ಲೇಷನ್ ಹೇಳ್ತಾ ಇದ್ದೀನಿ ನಾನು ಈ ಹಿಂದಿನಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯದ ಪ್ರಕಾರವೇ ನಾವು ಅಧಿವೇಶನ ಕರೆದಿದ್ದೀವಿ ವಿಪಕ್ಷಗಳ ಸುಖ ಸುಮ್ಮನೆ ವಿವಾದ ಸೃಷ್ಟಿ ಮಾಡ್ತಾ ಇವೆ ನೆಗೆಟಿವ್ ಪಾಲಿಟಿಕ್ಸ್ ಮಾಡಬೇಡಿ ಎಂದಿದ್ದಾರೆ ಪ್ರಹ್ಲಾದ್ ಜೋಶಿ ಏನು ಹೇಳ್ತಾರೆ ಅವರು ಆರ್ಟಿಕಲ್ ಏಯ್ಟಿ ಫೈವ್ ಪ್ರಕಾರ ಅಧಿವೇಶನ ಕರೆಯುವ ಅಧಿಕಾರ ಸರ್ಕಾರಕ್ಕಿದೆ ಒಂದು ಅಧಿವೇಶನ ಕರಿಬೇಕಿದ್ದರೆ ಸದನ ಕರಿಬೇಕಿದ್ದರೆ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಇದೆಯೋ ಆ ಎಲ್ಲ ನಿಯಮಗಳನ್ನು ನಾವು ಪಾಲಿಸಿದ್ದೀವಿ ಅನಗತ್ಯವಾಗಿ ವಿವಾದ ಸೃಷ್ಟಿ ಮಾಡ್ತಾ ಇದ್ದೀರಿ ದುರದೃಷ್ಟ ಇದು ಈ ವಿಷಯದಲ್ಲೂ ರಾಜಕೀಯವನ್ನು ಎಳೆದು ತರ್ತಾ ಇರೋದು ಅಂತ ಪ್ರಹ್ಲಾದ್ ಜೋಶಿ ಅವರು ಒಂದು ಪ್ರತ್ಯುತ್ತರವನ್ನು ಬರೆದಿದ್ದಾರೆ ಅವರು ಇಷ್ಟೆಲ್ಲ ಆದ ಮೇಲೂ ಇರುವ ಪ್ರಶ್ನೆ ವಿಶೇಷ ಅಧಿವೇಶನ ಯಾಕೆ ಮೊದಲಿಗೆ ಬಂದಿದ್ದೇನು ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮಂಡಿಸ್ಬಿಡ್ತಾರೆ ಅಂತ ಒಂದು ದೇಶ ಒಂದು ಚುನಾವಣೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಆ ಇಸ್ವೆ ಮರೆಯೋಕ್ಕಾಗಲ್ಲ ಯಾಕಂದ್ರೆ ನಾವು ಹುಟ್ಟಿದ ವರ್ಷ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಪ್ರಪೋಸಲ್ ಆಗಿತ್ತದು ಏನು ಇಡೀ ವರ್ಷ ಎಲೆಕ್ಷನ್ ಮಾಡ್ಕಂಡೇ ಇರದ ಎಷ್ಟು ದುಡ್ಡು ಖರ್ಚಾಗುತ್ತೆ ಎಷ್ಟು ಸಂಪನ್ಮೂಲ ಎಷ್ಟು ರಿಸೋರ್ಸಸ್ ಇದು ಬದಲಾಗಬೇಕು ಐದು ಸಲ ಲೋಕಸಭೆ ಮತ್ತು ವಿಧಾನಸಭೆಗೆ ಐದು ವರ್ಷಕ್ಕೆ ಒಂದ್ಸಲ ಚುನಾವಣೆ ನಡೆಯಲಿ ಅಂತ ಪ್ರಪೋಸಲ್ ಆಗಿತ್ತು ಅದು ಕೆಲವು ಟೈಮ್ ಜಾಸ್ತಿ ಚರ್ಚೆ ಆಯಿತು ಕೆಲವು ಟೈಮ್ ಕಡಿಮೆ ಚರ್ಚೆ ಆಯಿತು ಕೆಲವು ಟೈಮ್ ಆ ಚರ್ಚೆನೇ ಕೋಲ್ಡ್ ಸ್ಟೋರೇಜ್ ಹೋಗ್ಬಿಡ್ತು ನರೇಂದ್ರ ಮೋದಿ ಐ ಥಿಂಕ್ ಮೂರು ವರ್ಷದ ಹಿಂದೆ ಮತ್ತೊಮ್ಮೆ ಅದರ ಬಗ್ಗೆ ಮಾತಾಡಿದ್ರು ವರ್ಷ ಪೂರ್ತಿ ಒಂದಲ್ಲ ಒಂದು ಕಡೆ ಎಲೆಕ್ಷನ್ ನಡೀತಾ ಇರೋದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಚುನಾವಣಾ ನೀತಿ ಸಂಹಿತೆ ಆ ಟೈಮ್ನಲ್ಲಿ ಎಂಥದ್ದು ಮಾಡಬೇಡಿ ಅಂಥದ್ದು ಮಾಡಬೇಡಿ ದೇಶದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಅದಕ್ಕೆ ಹೋಗ್ತಾ ಇದೆ ಒಂದು ದೇಶ ಒಂದು ಚುನಾವಣೆ ಅಂತ ಈಗ ಮೊನ್ನೆ ಅದಕ್ಕೊಂದು ಕಮಿಟಿ ಮಾಡಿದ್ರು ಮಸೂದೆ ಮಂಡನೆ ಮಾಡ್ತಾರೆ ಮಸೂದೆ ಮಂಡನೆ ಮಾಡಿ ಚರ್ಚೆಗೆ ಬಿಡ್ತಾರೆ ಚಳಿಗಾಲದ ಅಧಿವೇಶನದಲ್ಲಿ ಓಟ್ಗೆ ಹಾಕ್ತಾರೆ ಅನ್ನೋದೊಂದು ಇದೆ ನಿಜವಾಗಲೂ ಅದಕ್ಕೋಸ್ಕರನೇ ಹದಿನೆಂಟನೇ ತಾರೀಖಿನ ಈ ವಿಶೇಷ ಅಧಿವೇಶನ ಕರೆದಿದ್ದಾರಾ ಗೊತ್ತಿಲ್ಲ ಅದು ಮೋದಿ ಗೊತ್ತು ಅಮಿತ್ ಶಾ ಗೊತ್ತು ಒಂದು ಅದು ಇನ್ನೊಂದು ಕೆಲವರು ಹೇಳ್ತಾ ಇದ್ದಾರೆ ಮಹಿಳಾ ಮೀಸಲಾತಿ ಘೋಷಣೆಗೆ ಅಂತ ಶೇಕಡಾ ಮೂವತ್ತ್ಮೂರರಷ್ಟು ಮಹಿಳಾ ಮೀಸಲಾತಿ ಘೋಷಣೆಗೋಸ್ಕರ ಈ ಅಧಿವೇಶನವನ್ನು ಕರೆದಿದ್ದಾರೆ ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ ಅಂತ ಇದು ಒನ್ಸ್ ಅಗೇನ್ ಸಿ ಒನ್ ನೇಷನ್ ಒನ್ ಎಲೆಕ್ಷನ್ನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕಾಗಿರೋದು ಸಂವಿಧಾನದ ತಿದ್ದುಪಡಿ ಆಗಬೇಕು ಮಹಿಳಾ ಮೀಸಲಾತಿ ಕೂಡ ಸಂವಿಧಾನದ ತಿದ್ದುಪಡಿ ಆಗಬೇಕು ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯ ಶಿಫಾರಸು ಏನಿದೆಯಲ್ಲ ಅದನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೊರಟ್ರೆ ಅದಕ್ಕೂ ಕೂಡ ಸಾಂವಿಧಾನಿಕ ತಿದ್ದುಪಡಿಯನ್ನೇ ತರಬೇಕಾಗತ್ತೆ ಅದರ ಬದಲು ಈ ಇನ್ನು ಮೂರನೇದೊಂದು ಇತ್ತೀಚೆಗೆ ಹುಟ್ಕೊಂಡಂಥದ್ದು ಈ ಪ್ರೆಸಿಡೆಂಟ್ ಆಫ್ ಭಾರತ್ ಅನ್ನುವ ಇನ್ವಿಟೇಷನ್ನ ನೋಡಿದ ಮೇಲೆ ಹುಟ್ಕೊಂಡಿದ್ದು ಹದಿನೆಂಟನೇ ತಾರೀಖಿನ ಅಧಿವೇಶನವನ್ನು ಅದಕ್ಕೋಸ್ಕರನೇ ಕರೆಯಲಾಗಿದೆ ಅಂತ ಭಾರತವನ್ನು ಇನ್ನು ಮುಂದೆ ಭಾರತ ಅಂತ ಮಾತ್ರ ಕರೀಬೇಕು ಇಂಡಿಯಾ ಅನ್ನೋ ಹೆಸರು ಡಿಲೀಟೆಡ್ ಅನ್ನುವ ರೀತಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರ್ತಾರೆ ಅಂತ ಒಂದೊಂದು ಚರ್ಚೆ ಹುಟ್ಟಿಕೊತ್ತು ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಹರಕತ್ತೆ ಇಲ್ಲ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರೆ ಸಾಕು ಅಂತಿದ್ದಾರೆ ಅನುರಾಗ್ ಠಾಕೂರ್ ಕೇಂದ್ರ ಸಚಿವರು ಇವತ್ತು ಹೇಳಿದ್ದು ಇಲ್ಲ ಇಲ್ಲ ಅದು ಬರೀ ರೂಮರ್ ಅಷ್ಟೇ ಅದಕ್ಕೋಸ್ಕರ ಈ ಅಧಿವೇಶನ ಅಲ್ಲ ಅಂತ ಒಂದು ನ್ಯೂಸ್ ಪೇಪರ್ಗೆ ಕೊಟ್ಟಿರೋ ಇಂಟರ್ವ್ಯೂನಲ್ಲಿ ಅನುರಾಗ್ ಠಾಕೂರ್ ಅವರು ಬಹಳ ಕ್ಲಿಯರಾಗಿ ಹೇಳಿದ್ದಾರೆ ಇನ್ನು ಕರ್ನಾಟಕದಲ್ಲೂ ಕೂಡ ಸಿ ಟಿ ರವಿಯವರು ಡಿ ಕೆ ಶಿವಕುಮಾರ್ ಅವರು ಈಶ್ವರಪ್ಪನವರು ಈ ವಿಷಯಕ್ಕೊಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರತಿಕ್ರಿಯೆ ಕೇಳಿಸ್ಕೊಳ್ಳಿ ಆಮೇಲೆ ಉದಯನಿಧಿ ವಿಷಯಕ್ಕೆ ಹೋಗೋಣ ವ್ಯಕ್ತಿ ಆತ್ಮಹೀನನಾದರೆ ಆತ್ಮಹೀನನಾದರೆ ಏನು ಪರಿಸ್ಥಿತಿ ಏನಂತ ಕರಿತೇವೋ ಹಾಗೆ ಒಂದು ದೇಶ ತನ್ನ ಅಸ್ಮಿತೆಯನ್ನು ಕಳ್ಕೊಂಡ್ರೆ ತನ್ನ ಆತ್ಮವನ್ನು ಕಳ್ಕೊಂಡ್ರೆ ಭಾರತ ಅನ್ನೋದು ಒಂದು ಆತ್ಮ ಅದು ಹೆಸರು ಬದಲಾವಣೆ ಮಾಡೋದು ಮುಖ್ಯ ಅಲ್ಲ ದೇಶ ಬದಲಾವಣೆ ಆಗಬೇಕು ಇಂಡಿಯಾ ಬದಲಾವಣೆ ಆಗಬೇಕು ಭಾರತ ಅಂತ ಏನು ಹೇಳ್ತಾಯಿದ್ರೆ ಭಾರತ ಏನಾದರೂ ಬದಲಾವಣೆ ಮಾಡಬೇಕು ಹೆಸರು ಹೆಸರು ಚೇಂಜ್ ಮಾಡ್ಕೊಂಡು ಏನು ಸಿಗ್ತದೆ ಫಸ್ಟು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಯಿತಾ ನಿಮ್ಗೆ ಆದಾಯ ಡಬಲ್ ಸಿಕ್ತಾ ನಿಮ್ಗೆ ಅಭಿವೃದ್ಧಿ ಆಯಿತಾ ನಿಮ್ಗೆ ಉದ್ಯೋಗ ಸಿಕ್ತಾ ನಮ್ಮ ಆಚಾರ ವಿಚಾರಗಳನ್ನು ಬದಲಾವಣೆ ಮಾಡಬೇಕು ಯಾವುದಾದ್ರು ಹೊಸ ಕಾನೂನನ್ನು ಜನರಿಗೆ ಅನುಕೂಲ ಆಗೋವಂಥದ್ದು ಈಗ ನಾವು ರೈಟ್ ಟು ಎಜುಕೇಷನ್ ನರೇಗಾ ಉಳುವಂಗೆ ಭೂಮಿ ಇಂಥವೆಲ್ಲ ಕಾನೂನು ತೆಗೆದುಕೊಂಡು ಬಂದೆ ಆ ಕಾನೂನು ತೆಗೆದುಕೊಂಡು ಬಂದು ನಮ್ಮ ಜನಕ್ಕೆ ಒಳ್ಳೇದು ಮಾಡಲಿ ಆಗ ನಾವು ಒಪ್ಪೋಣ ಇಂಡಿಯಾ ಅಂತ ಪದ ಇಟ್ಕೊಂಡ್ಬಿಟ್ಟಲ್ಲ ಇವ್ರು ಇಪ್ಪತ್ತೆಂಟು ಜನ ಇನ್ನು ನೂರ ಎಂಟು ಜನ ಸೇರ್ಕೊಂಡ್ರೆ ನಮ್ಗೇನು ಭಯ ಇಲ್ಲ ಇಂಡಿಯಾ ಅನ್ನಂಥ ಪದದ ಬಗ್ಗೆ ನಮಗೆ ಭಯ ಇದ್ದಿದ್ರೆ ನಾವು ಚುನಾವಣಾ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಇಡೀ ನಮ್ಮ ಜೀವನ ಭಾರತ್ ಮಾತಾ ಕಿ ಜಯ ಅಂತ ಕರಿತಾ ಇರೋದು ಭಾರತ ಅಂಬೆ ನಮ್ಮ ತಾಯಿ ನಮ್ಮ ತಾಯಿಯೇ ಒಂದು ಇಂಚು ನೋವು ಬಿಟ್ಕೊಡಕ್ಕೆ ತಯಾರಿಲ್ಲ ಇವರಿಗೆ ಇಂಡಿಯಾ ಅನ್ನೋಂಥ ಹೆಸರಿನ ಇಟ್ಕೊಂಡ್ರೆ ತಿನ್ನೇ ಇವರು ಅದರಲ್ಲೂ ಇವ್ರದ್ದೊಂದು ಪಾತ್ರ ಎಷ್ಟು ಅದರಲ್ಲೂ ಭಿನ್ನತೆ ಇದೆ ಬಾ ಸಾಕಷ್ಟು ಜನರ ಬೇರೆ ಬೇರೆ ಅಭಿಪ್ರಾಯಗಳಿದೆ ನಿಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇಡೀ ವಂಶಗಳೇ ಬಂದರೂ ಕೂಡ ನರೇಂದ್ರ ಮೋದಿಯವ್ರನ್ನ ಅಲ್ಲಾಡ್ಸೋಕ್ಕೆ ಯಾರು ಕೈಯೂ ಆಗಲ್ಲ ಅವ್ರು ಹೆದರೋದು ಆಮೇಲೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್